ಕೃಷ್ಣನಾಗೋಯ್ತು ಏನು ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇದೇ ಶುಕ್ರವಾರ ಅಂದರೆ 29ನೇ ತಾರೀಕು ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು ಅಭಿನಯಿಸಿರೋ ಬಹು ನಿರೀಕ್ಷಿತ ಬಜರಂಗಿ 2 ಚಿತ್ರ ರಿಲೀಸ್ ಆಗ್ತಾ ಇದೆ. ಇದೇ ಸಡಗರ ಸಂಭ್ರಮವನ್ನು ನೀವು ನೋಡ್ತಾ ಇದ್ದೀರಾ. ರಿಲೀಸ್ಗೂ ಮುನ್ನ ಅಭಿಮಾನಿಗಳು ಯಾವ ರೀತಿ ತಾವು ಪ್ರೀತಿಸೋ ನಟನಿಗೆ ಒಂದು ದೊಡ್ಡ ಪೋಸ್ಟರ್ನ ಇಟ್ಟು ಹಾಲಿನ ಅಭಿಷೇಕ ಮಾಡಿ ಹೂವಿನ ಹಾರ ಹಾಕಿ ಕರ್ಪೂರದಿಂದ ಪೂಜೆ ಮಾಡಿ ಮಸ್ತು ಮಜಾ ಮಾಡ್ತಾ ಇರೋದು ಕಂಡು ಬರ್ತಾ ಇದೆ. ತಮ್ಮ ಪ್ರೀತಿನ ವ್ಯಕ್ತಪಡಿಸ್ತಾ ಇದ್ದಾರೆ. ನನಗೆ ಕನ್ಫ್ಯೂಷನ್ ಆಗಿತ್ತು, ಬ್ಯಾಕ್ ಸೈಡು ಪೋಸ್ಟರ್ ಇದೆ ಶಿವಣ್ಣ ಅವ್ರದ್ದು, ಆ ಸೈಡ್ ಎಲ್ಲರೂ ಪೂಜೆ ಮಾಡ್ತಾ ಇದ್ದಾರೆ, ಆದರೆ ಈ ಸೈಡ್ ತಿರುಗಿಬಿಟ್ಟು ಏನಪ್ಪ ಮುತ್ಕೊಡ್ತಾ ಇದ್ದಾರಲ್ಲ ಅಂತ ಕನ್ಫ್ಯೂಷನ್ ಆಯಿತು. ಆಮೇಲೆ ನೋಡಿದ್ರೆ ಯಾವುದೋ ಮೊಬೈಲಲ್ಲಿ ಶಿವಣ್ಣ ಅವರು ವಿಡಿಯೋ ಕಾಲಲ್ಲಿದ್ದಾರೆ. ಓ, ಅದಕ್ಕೆ ಈ ಸೈಡೆಲ್ಲ ತಿರುಗಿ ಫ್ಯಾನ್ಸ್ಗಳು ಫುಲ್ ಮುತ್ಕೊಡ್ತಾ ಇದ್ದಾರೆ ಅದೇ ಖುಷೀಲಿ. ಅವ್ರಿಗೂ ಗೊತ್ತಾಗ್ತಾ ಇಲ್ಲ ಶಿವಣ್ಣ ಅವ್ರು ನೋಡಿದ ಖುಷಿಗೆ ಏನು ಮಾಡಬೇಕು ಅಂತ ಪಾಪ ಮುತ್ಕೊಡ್ತಾ ಇದ್ದಾರೆ. ಆ ಕಡೆಯಿಂದ ಶಿವಣ್ಣ ಅವ್ರ ಮುಗ್ಧತೆ ನೋಡಿ ಅವ್ರಿಗೂ ಏನು ಅಂತ ಏನು ಮಾಡಬೇಕು ಗೊತ್ತಾಗಿ ಅವರು ಮುತ್ಕೊಡ್ತಾ ಇದ್ದಾರೆ. ಸೊ ನೋಡಿದ್ರೆ ಖುಷಿ ಆಗ್ತಾ ಇದೆ. ಐ ಹೋಪ್ ನೀವೆಲ್ಲರೂ ಕೂಡ ಬಜರಂಗಿ ಟ್ರೈಲರ್ ನೋಡಿರ್ತೀರಾ ಅಂತ. ನೋಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ತುಂಬ ಮಸ್ತಾಗಿದೆ ಟ್ರೈಲರು. ಶಿವಣ್ಣ ಅವರು ಮಸ್ತ್ ಕಾಣ್ತಾರೆ, ಚೆನ್ನಾಗಿ ಅಭಿನಯಿಸಿದ್ದಾರೆ, ತುಂಬ ಫ್ರೆಶ್ ಅನಿಸುತ್ತೆ ಟ್ರೈಲರು. ನನಗಂತೂ ತುಂಬ ಇಷ್ಟ ಆಯಿತು. ಫಸ್ಟ್ ಡೇ ಫಸ್ಟು ಯಾರು ನೋಡೋಕ್ಕೆ ಹೋಗ್ತಾ ಇದ್ದೀರಾ, ಎಲ್ಲಿ ನೋಡೋಕ್ಕೆ ಹೋಗ್ತಾ ಇದ್ದೀರಾ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ. ನಾನಂತೂ ಹೋಗ್ತಾ ಇದ್ದೀನಿ ನೋಡೋಕ್ಕೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಏನನ್ನಿಸ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಲವ್ ಯು ಆಲ್, ಬಾಯ್, ಟೇಕ್ ಕೇರ್.